ಪ್ರೀತಿಯ SSLC ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯದಲ್ಲಿ SSLCಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿ ಥೀಮ್ ಅಡಿಯಲ್ಲಿ ಹಾಗೂ ವಿಭಾಗವಾರು ಅಂಕಗಳ ವಿತರಣೆ ಅಂದಾಗ ಭೌತಶಾಸ್ತ್ರಕ್ಕೆ, ರಸಾಯನಶಾಸ್ತ್ರಕ್ಕೆ ಮತ್ತು ಜೀವಶಾಸ್ತ್ರಕ್ಕೆ ಎಷ್ಟೆಷ್ಟು ಅಂಕಗಳನ್ನು ನಿಗದಿಪಡಿಸಿದೆ, ಅಲ್ಲಿ ಒಂದು ಘಟಕಕ್ಕೆ ಎಷ್ಟು ಅಂಕಗಳು ನಿಗದಿಯಾಗಿವೆ, ಇವುಗಳನ್ನು ನೀವು ತಿಳಿದುಕೊಂಡು ಓದುವುದರಿಂದ ನೀವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಹಾಯಕ ಆಗುತ್ತೆ. ಈ ದಿನ ನಾವು ವಿಭಾಗಕ್ಕೆ ಸಂಬಂಧಿಸಿದಂತೆ ಆ ವಿಭಾಗದಲ್ಲಿ ಯಾವ ಥೀಮಿಗೆ ಯಾವ ಘಟಕಕ್ಕೆ ಎಷ್ಟು ಅಂಕ ಮತ್ತು ಅದರ ಒಟ್ಟು ಅಂಕಗಳು ಎಷ್ಟು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮಕ್ಕಳು ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ನೀವು ಏನು ಮಾಡಿರಿ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮುಂಬರುವ ದಿನಗಳಲ್ಲಿ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುತ್ತಿದ್ದು ಅವುಗಳು ನಿಮಗೆ ಉಪಯೋಗವಾಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ತಾವುಗಳು ಆ ಒಂದು ವಿಡಿಯೋವನ್ನು ನೋಡಬಹುದು. ಈ ನೋಡಿ, ವಿಭಾಗ, ಥೀಮ್, ಪಾಠದ ಹೆಸರು, ಅಂಕ, ಒಟ್ಟು ಅಂಕ. ಇಲ್ಲಿ ಭೌತಶಾಸ್ತ್ರ, ಭೌತಶಾಸ್ತ್ರದಲ್ಲಿ ಥೀಮ್ ಏನು ಬರುತ್ತೆ, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಇದರಲ್ಲಿ ಘಟಕಗಳು ಯಾವ್ಯಾವು. ಒಂದೇದು ವಿದ್ಯುತ್ ಶಕ್ತಿ, ಈ ವಿದ್ಯುತ್ ಶಕ್ತಿಗೆ ಘಟಕಕ್ಕೆ ಸಂಬಂಧಿಸಿದಂತೆ ಅಂಕಗಳು ಎಷ್ಟಿವೆ, 7 ಅಂಕಗಳು. ಇನ್ನು ಅದೇ ರೀತಿ ಎರಡನೇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಈ ಘಟಕಕ್ಕೆ ನಿಗದಿಪಡಿಸಿದ ಅಂಕಗಳು 6. 7 + 6 ಎರಡು ಕೂಡಿಸಿದರೆ ಒಟ್ಟು ಅಂಕ ಎಷ್ಟಾಯಿತು, 13. ಇನ್ನು ನೆಕ್ಸ್ಟ್ ಅದೇ ಭೌತಶಾಸ್ತ್ರದಲ್ಲಿ ನೋಡ್ಕೊಳ್ರಿ, ನೈಸರ್ಗಿಕ ವಿದ್ಯಮಾನಗಳು ಹಾಗೂ ನಮ್ಮ ಪರಿಸರ. ಇಲ್ಲಿ 3 ಘಟಕ 3 ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಇದು ಭೌತಶಾಸ್ತ್ರದಲ್ಲಿ ಬಂದಂಥ ಪ್ರಶ್ನೆ ಘಟಕ. ಇಲ್ಲಿ ಇದಕ್ಕೆ ಘಟಕಕ್ಕೆ ನಿಗದಿಪಡಿಸಿದ ಅಂಕಗಳು 6. ಅದೇ ರೀತಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಈ ಘಟಕಕ್ಕೆ ನಿಗದಿಪಡಿಸಿದ ಅಂಕ 6 ಅಂಕ. ಇನ್ನು ಶಕ್ತಿಯ ಆಕಾರಗಳು, ನಮ್ಮ ಪರಿಸರದಲ್ಲಿ ಬರುವಂತಹ ಒಂದು ಘಟಕ ಯಾವುದು ಅಂದರೆ ಶಕ್ತಿಯ ಆಕಾರಗಳು, ಇದಕ್ಕೆ ನಿಗದಿಪಡಿಸಿದ ಅಂಕ 3. 6 + 6 ಎಷ್ಟಾಯಿತು, 12 + 3 12 + 3 ಇಲ್ಲಿ ನೋಡ್ರಿ, ಭೌತಶಾಸ್ತ್ರಕ್ಕೆ 13 + 15 ಒಟ್ಟು ಅಂಕಗಳು ಎಷ್ಟಾದವು, 28. 13 + 15 12 + 3 15 15 + 13 ಅಂತಂದರೆ ಎಷ್ಟಾಯಿತು, 28 ಅಂಕಗಳು ನಿಮಗೆ ಪರೀಕ್ಷೆಯಲ್ಲಿ ಬರುತ್ತವೆ. ಇನ್ನು ನೆಕ್ಸ್ಟ್ ಹೋಗೋಣ ರಸಾಯನಶಾಸ್ತ್ರಕ್ಕೆ. ಹೋಗೋಣ ರಸಾಯನಶಾಸ್ತ್ರಕ್ಕೆ ಹೋದಂತೆ ಅಲ್ಲಿ ಥೀಮ್ ಏನು ಬರುತ್ತೆ ಅಂದರೆ ದೈನಂದಿನ ಜೀವನದಲ್ಲಿ ವಸ್ತುಗಳು, ರಸಾಯನಶಾಸ್ತ್ರದ ದೈನಂದಿನ ಜೀವನದಲ್ಲಿ ವಸ್ತುಗಳು. ಇಲ್ಲಿ ಘಟಕ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಇದಕ್ಕೆ ನಿಗದಿಪಡಿಸಿದ ಅಂಕ 4. ನೆಕ್ಸ್ಟ್ 7ನೇದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಈ ಘಟಕಕ್ಕೆ ನಿಗದಿಪಡಿಸಿದ ಅಂಕ 6. ಇನ್ನು 8ನೇ ಘಟಕ ಲೋಹಗಳು ಮತ್ತು ಅಲೋಹಗಳು, ಇದಕ್ಕೆ ನಿಗದಿಪಡಿಸಿದ ಅಂಕಗಳು 6. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, 9ನೇ ಘಟಕ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇದರಲ್ಲಿ ಬರುವಂಥ ಅಂಕಗಳು ಅಥವಾ ನೀವು ಪರೀಕ್ಷೆಯಲ್ಲಿ ಬರುವಂಥ ಒಟ್ಟು ಅಂಕಗಳು ಎಷ್ಟು ಅಂತಂದರೆ 6. ಈ 6ರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ತೆಗಿತಾರೆ. ಇನ್ನು ಧಾತುಗಳ ಆವರ್ತನೀಯ ವರ್ಗೀಕರಣ, ಇದಕ್ಕೆ ನಿಗದಿಪಡಿಸಿದ ಅಂಕ 3. ನೋಡಿರಿ, 4, 6, 10, 16, 22 + 3 ಒಟ್ಟು ಅಂಕ ಎಷ್ಟು ಅಂದರೆ 25. ರಸಾಯನಶಾಸ್ತ್ರಕ್ಕೆ ಎಷ್ಟಿದೆ ಅಂಕಗಳು ಟೋಟಲಾಗಿ, 25 ಅಂಕಗಳು. ಇನ್ನು ಜೀವಶಾಸ್ತ್ರಕ್ಕೆ ಬರೋಣ. ಜೀವಶಾಸ್ತ್ರಕ್ಕೆ ಬಂದಂತೆ ಇಲ್ಲಿ ನೋಡಿ ಥೀಮ್ ಏನೇನು ಬರುತ್ತೆ ಅಂದರೆ ಜೀವ ಜಗತ್ತು. ಜೀವ ಜಗತ್ತಿನಲ್ಲಿ ಏನೇನು ಬರ್ತಾವ, ಜೀವ ಕ್ರಿಯೆಗಳು, ಘಟಕ 11 ಜೀವ ಕ್ರಿಯೆಗಳು, ಇದಕ್ಕೆ ನಿಗದಿಪಡಿಸಿದ ಅಂಕ 6 ಅಂಕ ಇದೆ. 6 ಅಂಕದ ಅಲ್ಲಿ 2 ಅಂಕ ಆಗಿರ್ಬೋದು, 3 ಅಂಕ ಯಾವುದೇ ಇದರಿಂದ ಒಟ್ಟು ಅಂಕಗಳು ಅಲ್ಲಿ ಎಷ್ಟು ಬರ್ತವೆ, ವಾರ್ಷಿಕ ಪರೀಕ್ಷೆಯಲ್ಲಿ 6 ಅಂಕ ಬರ್ತವೆ. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ, ಇಲ್ಲಿ 5ರ ಬರ್ಬೋದು ಅಥವಾ 6, 5 ಅಥವಾ 6. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಈ ಒಂದು ಘಟಕಕ್ಕೆ 5 ಇಲ್ಲಂತಂದರೆ 4 ಅಂಕಗಳು, ಈ ಒಂದು ಘಟಕಕ್ಕೆ 5 ಅಥವಾ 4 ಅಂಕಗಳು ಬರ್ತವೆ. ಅನುವಂಶೀಯತೆ ಮತ್ತು ಜೀವ ವಿಕಾಸ, ಅನುವಂಶೀಯತೆ ಮತ್ತು ಜೀವ ವಿಕಾಸಕ್ಕೆ ಈ ಘಟಕಕ್ಕೆ ಬರುವಂಥ ಅಂಕಗಳು 6. ಈ ಒಟ್ಟು ಸೇರಿದಾಗ ನಮಗೆ ಎಷ್ಟು ಬರ್ತದೆ ಅಂತಂದರೆ 22 ಅಂಕಗಳು ಆಗ್ತವೆ. ಇನ್ನು ನೆಕ್ಸ್ಟ್ ನೋಡ್ರಿ,
6 5 11 11 5 16 16 ಪ್ಲಸ್ 6 ಎಷ್ಟಾಯಿತು 22 ಅಂಕ. ಇನ್ನು ನಮ್ಮ ಪರಿಸರದಲ್ಲಿ ನೋಡ್ರಿ, 15ನೇ ಘಟಕ ನಮ್ಮ ಪರಿಸರ, ನೆಕ್ಸ್ಟ್ 16ನೇ ಘಟಕ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ. ನಮ್ಮ ಪರಿಸರ ಇಲ್ಲಿ ಅಂಕಗಳು 2, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಇಲ್ಲೇನು ಬರುತ್ತೆ ಅಂತಂದರೆ 3 ಅಂಕಗಳು, ಅಂದರೆ 2 + 3 = 5. ಒಟ್ಟು ಅಂಕಗಳು ಎಷ್ಟಾದವು 27. 27 + 5 = 27 ಅಂಕಗಳು. ಇಲ್ಲಿ ಟೋಟಲ್ ಕೂಡಿದಾಗ ಭೌತಶಾಸ್ತ್ರಕ್ಕೆ 28, ರಸಾಯನಶಾಸ್ತ್ರಕ್ಕೆ 25, ನೆಕ್ಸ್ಟ್ ಜೀವಶಾಸ್ತ್ರಕ್ಕೆ 27. ಒಟ್ಟು ಅಂಕಗಳು 80 ಅಂಕಗಳು. ಈ ಒಂದರಿಂದ ಎಷ್ಟು ನೀವು ತೆಗೆದುಕೊಳ್ಬೋದು ಅಂದರೆ 80 ಅಂಕಗಳನ್ನು ನೀವು ಟೋಟಲ್ ಆಗಿ ಈ ಒಂದು ಘಟಕದಲ್ಲಿರುವ ಎಲ್ಲ ಅಂಶಗಳನ್ನು ಓದಿದರೆ ನೀವು 80 ಗೆ 80 ಅಂಕಗಳನ್ನು ಪಡಿಬೋದು. ಇವುಗಳನ್ನು ತಿಳಿದುಕೊಂಡು ಓದಿದರೆ ನಿಮಗೇನಾಗುತ್ತೆ, ದಾರಿ ಸುಗಮವಾಗುತ್ತೆ, ಯಾವ ಘಟಕದಲ್ಲಿ ಎಷ್ಟು ಅಂಕಗಳು ಬರುತ್ತವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮಕ್ಕಳೇ, ವಾರ್ಷಿಕ ಪರೀಕ್ಷೆಯಲ್ಲಿ ನೀವು 80 ಗೆ 80 ಗಳಿಸ್ರಿ ಅಂತ ಹೇಳ್ತಾ ನಾನು ಆಲ್ ದ ಬೆಸ್ಟ್ ನಾನು ನಿಮಗಾಗಿ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.